ದಯವಿಟ್ಟು ಥಿಯೇಟ್ರಿಗೆ ಬಂದು ಸಿನಿಮಾ ನೋಡಿ. ಬೇರೆ ಏನು ಎಲ್ಲರೂ ಹೇಳ್ತಾ ಇದಾರೆ, ಎಲ್ಲರೂ ಹೇಳ್ತಾ ಆಡಿಯನ್ಸ್ ಇಲ್ಲಿದ್ದಾರ. ಸೊ ಎಲ್ಲರೂ ಹೇಳ್ದಂಗೆ, ಶಿವಣ್ಣ ಸರ್ ಹೇಳ್ದಂಗೆ, ಮುರಳಿ ಸರ್ ಹೇಳ್ದಂಗೆ, ಫ್ರೆಶಾಗಿ ಬಂದು ಸಿನಿಮಾ ನೋಡಿ, ಬೇರೆ ಥರ ಸಿನಿಮಾ ಇದು. ನಾವು ನಮ್ಮ ಕನ್ನಡ ಸಿನಿಮಾನ ಬೇರೆ ಮಟ್ಟಕ್ಕೆ ತೊಗೊಂಡು ಹೋಗಬೇಕು ಅನ್ನೋ ಮೈಂಡಲ್ಲಿ ಇಟ್ಕೊಂಡು ಮಾಡಿರೋದು. ಬ್ಯಾಕ್ಗ್ರೌಂಡ್ ಸ್ಕೋರ್ ಆಗಲಿ, ವಿಜುವಲ್ಸ್ ಆಗಲಿ, ಡ್ರಾಮಾ ಆಗಲಿ, ಎಲ್ಲ ಕ್ಯಾರೆಕ್ಟರೈಸೇಷನ್ ಆಗಲಿ, ಅದು ನೀವು ಸಾಥ್ ಕೊಟ್ಟರೆ ಇಂಥ ಸಿನಿಮಾಗಳಿಗೆ ಇನ್ನೂ ಬೇರೆ ಥರ ಸಿನಿಮಾ ಮಾಡ್ಬೋದು. ಇಲ್ಲ ರೆಗ್ಯುಲರಾಗೆ ಮಾಡಬೇಕು, ಸಾಂಗ್ ಇರಬೇಕು, ಕಾಮಿಡಿ ಇರಬೇಕು, ಫೈಟ್ ಇರಬೇಕಂದ್ರೆ ನೆಕ್ಸ್ಟ್ ಹಂಗೆ ಮಾಡಬೇಕಾಗುತ್ತೆ. ಟಿಪಿಕಲ್ ಇದು ಇಲ್ಲ ಅದು, ಅಲ್ಲಿ ಅಲ್ಲಿ ಹೆಂಗಿದೆ ಹೇಳಿದ್ರೆ ಯುನೀಕ್ ಥರದಲ್ಲೇ ಕಥೆ ಕ್ಯಾರಿ ಆಗೋಗಿದೆ. ಆ ಕ್ಯಾರೆಕ್ಟರ್ ನಿಮಗೆ ನೀವು ಸಿನಿಮಾ ನೋಡ್ತಾನೆ ಗೊತ್ತಾಗುತ್ತೆ ಎಷ್ಟೊತ್ತಿಗೆ ಆ ಕ್ಯಾರೆಕ್ಟರ್ ಬರುತ್ತೆ ಬರುತ್ತೆ ಅಂತ ಕಾಯ್ತಾ ಇರ್ತೀರ ನೀವು. ಅಂದರೆ ಅವ್ರ ಇಂಟ್ರೊಡಕ್ಷನಲ್ಲೇ ಸ್ವಲ್ಪ ಲೇಟ್ ಆಗಿರುತ್ತೆ, ಅಲ್ಲಿ ತನಕ ಅವ್ರದ್ದು ಹೈಪ್ ಹಿಂಗೆ ಹೋಗ್ತಾ ಇರುತ್ತೆ. ಸೊ ಆ ಕ್ಯಾರೆಕ್ಟರ್ ಬರೋಷ್ಟೊತ್ತಿಗೆ ಅಲ್ಲೊಂದು ಮ್ಯೂಸಿಕ್ ಮಾಡಿದ್ದೀವಿ, ಥಿಯೇಟರ್ ಸ್ವಲ್ಪ ಅಲ್ಲಾಡತ್ತೆ ಸ್ವಲ್ಪ, ಆ ಮಟ್ಟಕ್ಕೆ ಮಾಡಿದ್ದೀವಿ. ಆ ಪೋರ್ಷನ್ ಶಿವಣ್ಣ ಇಂಟ್ರೊಡಕ್ಷನ್ ಪೋರ್ಷನ್ಸ್ಗೆ ಅಷ್ಟು ವರ್ಕ್ ಮಾಡಿದ್ದೀವಿ. ನಾವು ಹರಿಸೋ ರಕ್ತನ ಈ ಅಲೆಗಳು ಕ್ಲೀನ್ ಮಾಡ್ತಾ ಇರುತ್ತೆ. ಇವನು ಯಾರೋ ನಿನ್ನ ಜೊತೆ ಕೈ ಮಿಲಾಯಿಸ್ದಂತೆ, ಯಾವ ಕೈ ಅಂತ ಕ್ಲಾರಿಟಿ ಇಲ್ಲದೆ ಹುಡುಗರು ಎರಡು ಕೈನೂ ತಂದಿದ್ದಾರೆ. ಏನಿಲ್ಲ, ಸಿನಿಮಾನ ನೋಡಿ, ಎಲ್ಲರೂ ನೋಡಿ, ನಮ್ಮ ಫ್ಯಾನ್ಸ್ ಅಂತಲ್ಲ, ಎಲ್ಲರೂ ಫ್ಯಾನ್ಸು ಅಷ್ಟೇ. ಎಲ್ಲ ಅಭಿಮಾನಿ, ಎಲ್ಲ ಕನ್ನಡ ಅಭಿಮಾನಿಗಳು ಬಂದು ಸಿನಿಮಾ ನೋಡಿ. ಐ ಥಿಂಕ್ ನಿಮ್ಗೊಂದು ಒಳ್ಳೆ ಸಿನಿಮಾ ಇರುತ್ತೆ, ಟ್ರೀಟ್ ಟು ವಾಚ್. ವಿಜುವಲಿ, ಎಮೋಷ್ನಲಿ ಯು ಕ್ಯಾನ್ ಗೆಟ್ ಅಟ್ಯಾಚ್ ಟು ದ ಫಿಲಮ್. ನಾನು ಎಲ್ಲರೂ ತುಂಬ ಚೆನ್ನಾಗಿ ಮಾಡಿದ್ದಾರೆ. ಈವನ್ ಮುರಳಿ ಹ್ಯಾಸ್ ಡನ್ ವೆರಿ ವೆಲ್. ಡಬ್ಬಿಂಗ್ ಮಾಡಬೇಕಿರೋದ್ರಲ್ಲಿ ತುಂಬಿಕೊಂಡಿದ್ದು, ತುಂಬಾ ಅದ್ಭುತವಾಗಿ ಪರ್ಫಾರ್ಮ್ ಮಾಡಿದ್ದಾರೆ. ಆ ಪ್ಯಾಟರ್ನ್ ಆಫ್ ಸಿನಿಮಾ, ಆ ಜಾನರ್ ಆಫ್ ಸಿನಿಮಾ ಅನ್ನೋ ಒಂದು ಜಾನರ್ ನಾವು ಟ್ರೈ ಮಾಡಿದ್ದೀವಿ, ಅದು ನಡೀತಾ ಇದೆ, ಅದು ವರ್ಕೌಟ್ ಆಗ್ತಾ ಇದೆ. ಮಫ್ತಿನೂ ಸಹ ಒಂದೊಳ್ಳೆ ಸಿನಿಮಾ ಅಂದ್ಕೊಂಡೆ ಮಾಡಿದ್ದೀವಿ, ದಯವಿಟ್ಟು ನೋಡಿ ಅಂತ ಹೇಳಬಲ್ಲೆ ಅಷ್ಟೆ. ಇನ್ನೇನು ಹೇಳೋಕ್ಕೆ ಇಷ್ಟಪಡಲ್ಲ. ದಯವಿಟ್ಟು ಈ ಸಿನಿಮಾನ ಫ್ರೆಶ್ ಮೈಂಡಲ್ಲಿ ಬಂದುಬಿಟ್ಟು ನೋಡಿ. ದಟ್ಸ್ ಇಟ್ ಹ್ಯಾವ್ ಪರ್ಫಾರ್ಮೆನ್ಸ್ ವೈಸ್ ಆ್ಯಂಡ್ ಮೇಕಿಂಗ್ ವೈಸ್, ಇಟ್ಸ್ ರಿಯಲ್ ಟ್ರೀಟ್ ಟು ವಾಚ್. ನನಗೇನೆ ಪ್ರಾಮಿಸ್ ಆಗಿ ಫಸ್ಟ್ ಟೈಮ್ ಟೀಸರ್ ನೋಡಿದಾಗ, ಮಂಗ್ಳೂರು ಶಾರ್ಟ್ಸಲ್ಲಿ ನೋಡಿದಾಗ, ಐ ಥಿಂಕ್ ನನಗೆ ಮೈ ಮರ್ತುಬಿಟ್ಟೆ. ಐ ಥಿಂಕ್ ಐ ನಾಟ್ ಫೀಲ್ ದಟ್ ಇಟ್ ವಾಸ್ ಲೈಕ್ ಮೈ ಫಿಲಮ್. ತುಂಬಾ ಖುಷಿ ಆಯಿತು. ಐ ಥಿಂಕ್ ಒಳ್ಳೆ ಡೈರೆಕ್ಟರ್ ನರ್ಥನ್, ನರ್ಥನ್ ಒಳ್ಳೆಯದಾಗಲಿ ಆ್ಯಂಡ್ ಇಡೀ ಮಫ್ತಿ ಟೀಮ್ ಒಳ್ಳೆಯದಾಗಲಿ. ಕಮಾಂಡ್ ವಾಚ್ ಆ್ಯಂಡ್ ಬ್ಲೆಸ್ ಮಫ್ತಿ. ಸಲಗಾ ಇವ ಒಂಟಿ, ಸಲಗಾ ಅಳೆದರೆ.